ಸ್ವಾಗತ. ಈ ಕ್ಷೇತ್ರಕ್ಕೆ ಅತಿ ಪುರಾತನವಾದ ಇತಿಹಾಸವಿದ್ದು ಬಹಳ ವರ್ಷಗಳ ಹಿಂದೆಯೇ ಇಲ್ಲಿ ಕೋಲ ನೇಮಗಳು ನಡೆಯುವುದು ನಿಂತು ಹೋಗಿತ್ತು. ಕಲ್ಲುಟಿಗೆ ಯಾವುದೇ ಸೇವೆ ನಡೆಯದೆ ಕಲ್ಲುಟಿ ಕುಪಿತಗೊಂಡಿದ್ದಳೋ ಏನೋ. ಪ್ರತಿ ವರ್ಷ ದೈವಸ್ಥಾನದ ಮುಂಭಾಗವಿರುವ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತಾನೆ ಇದ್ದವು. ಹಲವು ಸಂಖ್ಯೆಯ ಪ್ರಾಣಹಾನಿ ಸಂಭವಿಸುತ್ತಿದ್ದವು. ವಿವಿಧ ರೀತಿಯಲ್ಲಿ ಕಷ್ಟ ನಷ್ಟಗಳು ಆಗತೊಡಗಿದ್ವು. ಅದೆಷ್ಟೋ ಜನರ ಕೈಕಾಲುಗಳು ತುಂಡಾಗಿ ಇಂದಿಗೂ ಅವರು ಮಲಗಿದ ಸ್ಥಿತಿಯಲ್ಲೇ ಇರುವ ನಿದರ್ಶನಗಳು ಬಹಳಷ್ಟಿದೆ. ಇದನ್ನೆಲ್ಲ ಮನಗಂಡ ಕುಡುಪು ಹತ್ತು ಸಮಸ್ತರು ಹಾಗೂ ಸಾರ್ವಜನಿಕರು ಸೇರಿಕೊಂಡು ನಿಂತು ಹೋಗಿದ್ದ ಕಲ್ಲುಟಿ ದೈವಕ್ಕೆ ನೇಮ ಕೊಡಲು ಆರಂಭಿಸಿದರು. ದಿನ ಕಳೆದಂತೆ ಶ್ರೀ ಕ್ಷೇತ್ರದ ಕಾರ್ಮಿಕ ಹೆಚ್ಚಾಗತೊಡಗಿತು. ದಿನೇ ದಿನೇ ದೈವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತಾ ಸಾಗಿತು. ಶುದ್ಧ ಮನಸ್ಸಿನಿಂದ ಬಂದು ಏನೇ ಬೇಡಿಕೊಂಡರೂ ಕಲ್ಲುಟಿಯು ಅತಿ ಶೀಘ್ರವಾಗಿ ಪರಿಹರಿಸಿಕೊಡುತ್ತಾಳೆ ಅನ್ನೋ ನಂಬಿಕೆ ಇಲ್ಲಿಗೆ ಬರುವ ಭಕ್ತರದು. ಈ ದೈವಸ್ಥಾನದಲ್ಲಿ ಪ್ರಧಾನ ದೈವ ಕಲ್ಲುಟಿಯಾದರೆ ಪರಿವಾರ ದೈವಗಳಾಗಿ ಕಾಳಮ್ಮ, ಕಲ್ಕುಡ ಹಾಗೂ ಗುಳಿಗ ಪಂಜುಲಿ ದೈವಗಳು ತನ್ನ ಸಾನ್ನಿಧ್ಯವನ್ನು ಪಡೆದುಕೊಂಡಿದೆ. ಇದೀಗ ಸುಮಾರು 15 ವರ್ಷಗಳಿಂದ ಕಲ್ಲುಟಿ, ಕಾಳಮ್ಮ, ಕಲ್ಕುಡ ಹಾಗೂ ಗುಳಿಗ ಪಂಜುಲಿ ದೈವಗಳಿಗೆ ಇಲ್ಲಿ ಕೋಲಬಲಿ ಸೇವೆ ನಡೆಯುತ್ತಾ ಬರುತ್ತಿದೆ. ಹಿಂದೆ ಈ ದಿವ್ಯ ಸನ್ನಿಧಾನದಲ್ಲಿ ನಡೆಯುವ ಕೋಲೋತ್ಸವಕ್ಕೆ ಸುಮಾರು 1,000 ಜನರು ಆಗಮಿಸುತ್ತಿದ್ದರೆ ಇದೀಗ ಸುಮಾರು 20,000ಕ್ಕಿಂತಲೂ ಹೆಚ್ಚಿನ ಭಕ್ತರು ಆಗಮಿಸಿ ಕಲ್ಲುಟಿಯ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗುತ್ತಿದ್ದಾರೆ. ಇಲ್ಲಿ ಸಂಕ್ರಮಣದಂದು ವಿಶೇಷ ಪೂಜಾ ಪುನಸ್ಕಾರ ನಡೆಯುತ್ತಿದೆ. ಈ ವೇಳೆ ಸುಮಾರು 1,000ಕ್ಕಿಂತಲೂ ಹೆಚ್ಚಿನ ಭಕ್ತರು ಆಗಮಿಸಿ ತನ್ನ ಹರಕೆಯ ಸೇವೆಯನ್ನ ಸಲ್ಲಿಸುತ್ತಾರೆ. ತಾಯಿಗೆ ಪಟ್ಟೆ ಸೀರೆ ಹಾಗೂ ಮಲ್ಲಿಗೆ ಹೂ ಅತಿ ಪ್ರಿಯವಾಗಿದ್ದು ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಗೆ ಮಲ್ಲಿಗೆ ಹೂವು ಹಾಗೂ ಪಟ್ಟೆ ಸೀರೆ ಅರ್ಪಿಸಿ ಕೃತಾರ್ಥರಾಗುತ್ತಾರೆ. ಇಂದಿನ ದಿವಸಗಳಲ್ಲಿ ಊರಿನವರೆಲ್ಲ ಸೇರಿ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ನೆಲೆಯಾದ ಕಲ್ಲುಟಿಯ 16ನೇ ವರ್ಷದ ಕೋಲೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ವೈದಿಕ ವಿಧಿವಿಧಾನಗಳೊಂದಿಗೆ ಕಲ್ಲುಟಿ, ಕಾಳಮ್ಮ, ಕಲ್ಕುಡ ಹಾಗೂ ಗುಳಿಗ ಪಂಜುಲಿ ದೈವಗಳಿಗೆ ಕೋಲೋತ್ಸವ ನಡೆಯಿತು. ಇಂತಹ ಪುಣ್ಯದ ದೈವದಲ್ಲಿ ಕಲ್ಲುಟಿ, ಕಲ್ಕುಡ, ಕಾಳಮ್ಮ ಅಲ್ಲದೆ ಪಂಜುಲಿ ಗುಳಿಗ ದೈವಗಳು ಸಹ ನೇಮಿಸುವ ಕೋಲೋತ್ಸವವನ್ನ ಪಡೆದುಕೊಳ್ಳುತ್ತೆ. ಹೌದು, ದೇವರುಗಳ ಜೊತೆಗೆ ದೈವಗಳು ಕೂಡ ಜೊತೆಯಾಗಿ ಪೌರೋಹಿತ್ಯದ ರೂಪದಲ್ಲಿ ದೇವರ ಸಾನ್ನಿಧ್ಯಕ್ಕೆ ಭಕ್ತರ ಇಷ್ಟಾರ್ಥಗಳನ್ನ ಸೇರಿಸಿಕೊಳ್ಳುತ್ತೆ ಅನ್ನೋದು ಹಿರಿಯರು ನಂಬಿ ಬಂದಂತಹ ಒಂದು ವಾಡಿಕೆಯಾಗಿದೆ. ಇಂತಹ ವಿಚಾರದಲ್ಲಿ ಬಹಳ ಸತ್ಯ ದೇವತೆಯಾಗಿ, ಶಕ್ತಿ ದೇವತೆಯಾಗಿ ಬೆರೆದವಳು ಕಲ್ಲುಟಿ. ಕುಡುಪು ಪರಿಸರದಲ್ಲಿ ಭಟ್ರ ಕಲ್ಲುಟಿ ಅಂದ್ರೆ ಬಹಳ ಒಂದು ಕಾಣಿಕತೆಯನ್ನ ಪಡೆದುಕೊಂಡಿದೆ. ಬಹಳ ಒಂದು ಸಣ್ಣ ರೂಪದ ಐತಿಹ್ಯವನ್ನ ಪಡೆದಂತಹ ಭಟ್ರ ಕಲ್ಲುಟಿ ಕ್ಷೇತ್ರ ಅಗಾಧವಾದ ಕಾಣಿಕತೆಯನ್ನ ಪಡೆದುಕೊಂಡು ಭಕ್ತ ಜನಸಾಗರವನ್ನೇ ತನ್ನತ್ತ ಸೆಳೆಯುತ್ತಿದ್ದಾಳೆ. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ವರ್ಷಾವಧಿಯಾಗಿ ಕೋಲೋತ್ಸವವಿಗೆ ನಡೆಯುತ್ತೆ. ಬನ್ನಿ, ಆ ಕೋಲೋತ್ಸವದ ಸಂಭ್ರಮ ಹೇಗಿರುತ್ತೆ, ಇಲ್ಲಿಗೆ ಬರುವಂತಹ ಹರಿದು ಬರುವಂತಹ ಜನಸಾಗರ ಯಾವ ರೀತಿ ಇದೆ ಅನ್ನೋದನ್ನ ನೀವೇ ನೋಡಿ.
ಬ್ರಹ್ಮದೇವರನ ಚಿತ್ತನ ಮಸ್ತಲ್ಲೇ, ನಾಗಬ್ರಹ್ಮನ ವಶಮಣಿ ಮಾಸ್ಕ ಮಸ್ತಲ್ಲೇ, ಅಂತಾನೆ ಬರೀ ಕುಮಾರಿನ ನಡವಳಿಕೆ ಮಸ್ತಲ್ಲೇ, ನಮ್ಮ ಆರಾಧನೆ ಮಲ್ಕೊಳ್ಳ ಚಿತ್ರ ಸುಬ್ರಾಯ ದೇವರನ್ನ ನಡವಳಿಕೆ ಮಸ್ತಲ್ಲೇ, ಜಾನಂದಾಯ ನಡವಳಿಕೆ ಮಸ್ತಲ್ಲೇ, ಪೀಠಡು ಪರ ಚಿತ್ರ ದುರ್ಗಾ ಪರಮೇಶ್ವರ ನಡವಳಿಕೆ ಮಸ್ತಲ್ಲೇ, ಎಪ್ಪುರ ಚಿತ್ರ ಸಮೇಡು ಎಂಕುಲ್ ಪರ ಚಿತ್ರ ಆಗಾಭೋಗ ಪಂಚಾಪರ್ವ ನೇಮಾರ್ ನಿರ್ರಿ ಉತ್ಸವನೆ ಕಾಲವು ಸ್ವೀಕಾರ ಮಸ್ತಲ್ಲೇ, ವಿಷನಿತ್ತ ನಾಡ ತಟ್ಟುವಾರ ಮಾಡಲೇ, ಎಪ್ಪುರ ಚಿತ್ರ ಸಮೇಡು ಬೋಡಿ ಚಿತ್ರ ಅನುಗ್ರಹ ಬರಲೇ, ಹೆಚ್ಚಿನಪ್ಪ ದೇವಸ್ಥಾನದ ಮಾಡಿದಪ್ಪಾರೆ ಗಂಧ ಮಾಡುತ್ತಾರೆ ಮುಂದ ಮುಡುತ್ತಾರೆ ಮುಯ್ಯು ಕಾಲುಗಳು ಕೂಡವೇ ಈ ವೇಳೆ ಅಸಂಖ್ಯ ಸಂಖ್ಯೆಯ ಭಕ್ತರು ಸರತಿ ಸಾಲಿನಲ್ಲಿ ಬಂದು ಕಲ್ಲೂಟಿಯ ಆಶೀರ್ವಾದವನ್ನು ಪಡೆದು ಹಿಂದಿರುಗಿದರು. ಸಂಜೆಯ ವೇಳೆ ಆರಂಭಗೊಂಡ ಭಕ್ತ ಸಾಗರ ಕೋಲೋತ್ಸವ ಕೊನೆಗೊಳ್ಳುವವರೆಗೂ ಸಾಗಿ ಬರುತ್ತಲೇ ಇತ್ತು.
ಸ್ವಾಮಿ ಕಲ್ಲುಟ್ಟಿ ಯಾವ ರಾಣಿ ಕಲ್ಲುಡ್ದು ಈ ತರ ದಿಷ್ಟಿ ತಿಗೂರ್ದಾರ ಹಿಂಗ್ ಶಾರಲ್ದೆ ರೇಡೆ ಮತ್ತೆ ದೈವನ ಇತ್ತಿರ ತೊಟ್ಟು ನಮ್ಮೊಂದು ಮತ್ತೆ ಪಾಪದ ಕಲ್ಲುಕೊಟ್ಟು ಕುಟುಂಬ ಅಜ್ಜಿ ಕಲ್ಲುಟ್ಟಿ ಬಂದು ಪುರಪಿ ದೀಪ ಒಂದು ಆನಿದ ಕಾಲುಡ್ದಿಂದ ಕಾಲಾಗಿ ಮುಟ್ಟಕಲ ಒಂಜಿ ಕಲ್ಕಿತ ಮಟ್ಟ ಬಟ್ಟೆ ಕಲ್ಲುಟ್ಟಿ ಬಂದು ನಾಮಕರಣ ಪಡೆಯ ಒಂದು ಬತ್ತಿನ ಚಿರ ಮಾಯ ಅವಾಗ ಆನಿದ ಕಾಲುಡು ಒಂಜಿ ಕಿಂಡಿ ನೀರು ಒಂಜಿನಿಂದ ಆಗಬೋಗ ಪಂಚಪರ್ವ ನೇಮನ ತಿಳಿಸುವ ಸಂಸಾರ ಮುಡಿದುಕೊಂಡು ಮತ್ತಿನ ಮಾಯಿಗಳು ಒಳಗೆ ಒಂದು ಬತ್ತಿನ ಚಿರ ಬಿಡ್ತು ಪಂಚವರ್ಣದ ಬಂದು ಪಂಚಶಕ್ತಿಲು ಗಜ ಊರ್ದು ನಿಜ ಅದು ನಿಜ ಕಾರುಡು ಕಾಲು ಗಳಿಕೆದ ಮಟ್ಟದ ಕಾಲಾದಿ ಕಟ್ಟ ಪ್ರಕಾರವಾದ ನೀನು ರಾಜ್ಯದ ಕಲುಕುಲೆ ತೆರಚಿನ ಪುರ್ತರು ಕಾಲು ಗಳಿಕೆ ವಿಷಬರಿಯಲ್ಲ ಎಂಬಿಡ್ತು ಕೊಡಿಯಲ್ಲ ಯಾವ ಚಿತ್ರ ವಿಷವರ್ಪಣ ನಾನು ಅಮ್ಮಮ್ಮಗೆ ಅಧಿಕಾರ ಪಡೆದ ಅಮೃತೇಶ್ವರ ದೇವರ ಪಾದ ಬತ್ತಲ ಅನಂತ ಪದ್ಮನಾಭ ದೇವರ ಚಿತ್ತನ ಮೇರೆ ಪಾದ ಚಾವಡಿತ್ತರೆ ಉಲ್ಲಾದರೆ ತುಂಬತ್ತಾದಿ ಒಂದು ವಿಷಣ ತಟ್ಟಬಾರ ಅಮೃತನು ಕೂಡ ದಾವಡತಕ್ಕ ಕಾರ್ಯಭಾಗ ದೇವರಡಕ್ಕೆ ಸತ್ಯ ಮೇರೆ ಪಾದ ಗೊತ್ತೊಂಡಾತು ಪನ್ ಪಂಚರ ಭಕ್ತಿ ಬರ್ತಾರೆ ಮತ್ತೆ ನಿಗಲು ಬಂತಾರೆ ಭಕ್ತಿ ಬಾಳ್ತಾಳೆ ಉಲ್ಲಂಘನೆ ಬಲ್ಪ ವಿಷಣ ತಟ್ಟಬಾರ ಅಮೃತನು ಕೂಡವೇ ಅವರ್ತಕ್ಕ ಕಾರ್ಯಭಾಗ ಈ ಮಣ್ಣ ಬತ್ತೆ ಬಟ್ಟೆಗಳು ಈ ಪ್ರಕಾರವಾದ ಲೆಪ್ಪುನ ಚಿತ್ರ ಸಮಯವು ಬೋಳಿತ್ತರಿದ್ದು ಮೂಜಿ ಮುಕ್ಕಾಳುಗಳಿಗೆ ಆವೇಶಾಲೆ ವಿಷದ ಮಾತು ತಟ್ಟುಬಾರ ಮಾಡಾಲೆ ಅಮೃತ ನೀಜಾಗುಲಿ ಪಾದ ಸುಮಾರು 20,000 ಸಂಖ್ಯೆಯ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ದೇವಿ ಸ್ವರೂಪಿಯಾಗಿರುವಂತಹ ಕಲ್ಲುಟ್ಟಿ ನಂಬಿ ಬಂದ ಭಕ್ತರನ್ನ ಯಾವತ್ತೂ ಕೈಬಿಡೋಲ್ಲ. ಹೌದು, ಮನದಲ್ಲಿ ನೆನೆದರೆ ಸಾಕು, ಆಕೆಯನ್ನ ತಮ್ಮೆಲ್ಲ ಕಷ್ಟಗಳನ್ನ ನೀಗಿಸುತ್ತಾ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿ ಶೀಘ್ರದಲ್ಲಿ ನೆರವೇರಿಸಿಕೊಳ್ಳುತ್ತಾಳೆ ಶ್ರೀ ಕಲ್ಲುಟ್ಟಿ. ಅಂತಹ ಒಂದು ಭಟ್ರ ಕಲ್ಲುಟ್ಟಿ ಅಂತ ಹೇಳಿ ಪ್ರಸಿದ್ಧವನ್ನ ಪಡೆದಂತಹ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಭಕ್ತರು ಯಾವ ರೀತಿಯ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ಅವರ ಮಾತಲ್ಲೇ ಕೇಳೋಣ. ವಾಸುದೇವರಾವ್ ಈ ಕ್ಷೇತ್ರದ ಒಂದು ಪ್ರೀತಿಯ ಭಕ್ತಿಯಾದ ಕಾರ್ಯಕರ್ತೆಯಾದ ಅಪ್ಪೆ ಕಲ್ಲುಟ್ಟಿಗೆ
ಭಕ್ತಿಡು ಏರು ಸೇವೆ ಮಂತದ ಒಂಜಿ ಪ್ರಸಾದ್ ಒಂಜಿ ಪ್ರೀತಿದ ಒಂಜಿ ಕಾಣಿಕೆನ ಅರ್ಪಣೆ ಮನ್ಪೆರ ಅಕ್ಲ ಪೂರ ಕಾರ್ಯ ನಡಪಾದ ಕೊರ್ನಂಚಿತ್ನ ಆ ಮಹಾನ್ ಶಕ್ತಿ. ನಾನು ಸಚೀಂದ್ರ ಭಟ್ ಅಂತ ಹೇಳಿ ನನ್ನ ತಂದೆಯವರಾದ ಪೂಜ್ಯ ಅನಂತ ಭಟ್ರ ಅನುಭವದಿಂದ ಮತ್ತು ಅವರ ಇದರಿಂದ ಈ ದೈವವು ನಮ್ಮನ್ನೆಲ್ಲ ಊರಿನವರನ್ನು ಮತ್ತು ಪರ ಊರಿನವರನ್ನು ಕೂಡ ಮೊದಲಿನಿಂದಲೂ ಆಕರ್ಷಿಸಲಾಗಿತ್ತು ಮತ್ತು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡ್ತಿತ್ತಲ್ಲ ಹೇಳಿದ್ದು. ಮತ್ತು ದೇವರೇ ಇಲ್ಲೇ ನಂಬಿದ ದೈವ ಈ ದೈವವನ್ನು ನಂಬಿದರೆ ಖಂಡಿತವಾಗಿಯೂ ನಮಗೆ ಫಲ ಸಿಗ್ತಿತ್ತು. ಮುಲ್ತ ಕಾರಣಕ್ಕೆ ಬಂಡ ಓಲ ಒಂದು ಕೆಲಸ ಇತ್ತಲ್ಲ ಆಯ್ಕೆ ಪರಕ್ಕೆ ಬಂಡದು ನೆರವೇರಿಸಿದ ದೈವ ಆ ಕೆಲಸ ಆಪುಡು. ಹೀಗೆ ಭಟ್ರ ಕಲ್ಲುಟಿ ಎಂದು ಪ್ರಸಿದ್ಧಿಯನ್ನ ಪಡೆದಿರುವ ಶ್ರೀ ಕಲ್ಲುಟಿಯ ಕಾರಣಿಕ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆಯುತ್ತಿದೆ. ಊರ ಮಾತ್ರವಲ್ಲದೆ ಪರ ಊರಿನ ಭಕ್ತರು ಕೂಡ ಈ ದೈವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ತಮ್ಮ ಅಭೀಷ್ಟಿಗೆ ಅನುಸಾರವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾರೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಸಕಲ ಸೌಭಾಗ್ಯವನ್ನು ಕರುಣಿಸುತ್ತಾ ಲೋಕದ ಅಮ್ಮನಾಗಿ ನೆಲೆ ನಿಂತಿದ್ದಾಳೆ ಕುಡುಪು ಭಟ್ರಕಲ್ಲುಟಿ ತಾಯಿ. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ ಭಟ್ರ ಕಲ್ಲುಟ್ಟಿ ಎಂದೇ ಪ್ರಸಿದ್ಧಿಯನ್ನ ಕಾಣಿಕೆಯನ್ನ ಪಡೆದಂತಹ ಕಲ್ಲುಟ್ಟಿಯು ನೆಲೆಗೊಂಡಂತಹ ಈ ಪುಣ್ಯತಾಣದ ವೈಚಾರಿಕತೆ ಆಗಿರ್ಬೋದು, ಆಚಾರ ವಿಚಾರತೆಗಳು ಆಗಿರ್ಬೋದು, ಬೋಲೋತ್ಸವ ಆಗಿರ್ಬೋದು ಹಾಗೂ ಭಕ್ತರು ಇಟ್ಟುಕೊಂಡಂತಹ ನಂಬಿಕೆಯ ಮಾತುಗಳಿರ್ಬೋದು, ಇವಿಷ್ಟು ಭಟ್ರ ಕಲ್ಲುಟ್ಟಿ ಕ್ಷೇತ್ರದ ಪುಣ್ಯತಾಣದ ವಿವರಣೆ. ಇಂತಹ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳಾಗಿರ್ಬೋದು, ದೈವ ದೇವಸ್ಥಾನಗಳಾಗಿರ್ಬೋದು, ಅಲ್ಲಿಯ ಸ್ಥಳ ಪುರಾಣ ವಿಚಾರತೆಗಳನ್ನ ತಿಳಿಸಿಕೊಡುವಂತಹ ಮತ್ತೊಂದು ದೈವ ದೇವರು ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ವಿಫೋ ನ್ಯೂಸ್. ಹಾಗೂ ಮನರಂಜನೆಗಾಗಿ ಲಾಗಿನ್ ಮಾಡಿ ವಿಫೋ ನ್ಯೂಸ್ .com. ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ ಶ್ರೀ ಸುಜನ್ ದಾಸ್ ಕುಡುಪು, ಶ್ರೀ ಪ್ರಭಾ ಚಂದ್ರಶೇಖರ್ ನಾಯಕ್ ಮತ್ತು ಮಕ್ಕಳು ಪೆದಮನೆ ಮನೆ ನಿರ್ಮಾರ್ಗ, ಓರ್ವ ಹಿಂದೂ ಧರ್ಮಾಭಿಮಾನಿ ಕುಡುಪು ಮಂಗಳೂರು, ಶ್ರೀ ನಾಗೇಶ್ ಮಂಗಳನಗರ ಕುಡುಪು, ಶ್ರೀ ಉದಯ್ ಕುಡುಪು, ಶ್ರೀ ನಾಗೇಶ್ ಕೋಟ್ಯಾನ್ ಎಸ್ಆರ್ ಇಂಜಿನಿಯರಿಂಗ್ ವರ್ಕ್ಸ್ ವಾಮಂಜೂರು, ಭಾಸ್ಕರ್ ಕಿ ಕಾರ್ಪೊರೇಟರ್ ಹಾಗೂ ಮೊಗ್ದೇಸರರು, ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು, ವಾಸು ಮಾಸ್ಟರ್ ಮಿತ್ರ ಮಂಡಳಿ ಕುಡುಪು, ಸಾಮ್ರಾಟ್ ಫ್ರೆಂಡ್ ಸರ್ಕಲ್ ಕುಡುಪು ಕಟ್ಟೆ.